ರೈತರ ಸಮಸ್ಯೆಗಳಿಗೆ ಏನು ಪರಿಹಾರ, ನಿರುದ್ಯೋಗಿಗಳಿಗೆ ಏನು ಪರಿಹಾರ, ಬಡತನ ನಿವಾರಣೆಗೆ ಏನು ಪರಿಹಾರ, ಅಂಗರ್ ಇಂಡೆಕ್ಸ್ ಅಲ್ಲಿ ನಮ್ಮ ದೇಶ ಪ್ರಪಂಚದಲ್ಲಿ ಎಲ್ಲಿದೆ? ನೀವು ಅಧಿಕಾರಕ್ಕೆ ಬರಬೇಕಾದ್ರೆ 64 67 ರಲ್ಲಿ ಇತ್ತು, ಈಗ 107 ಕ್ಕೆ ಹೋಗಿದೆ. ಇದು ದೊಡ್ಡ ಸಾಧನೆ ನಮ್ಮ ಮಿಸ್ಟರ್ ಮೋದಿ. ನಾನು ಇಷ್ಟೇ ಹೇಳ್ತೇನೆ, ಬಹುಶಃ ಇವತ್ತು ನಿಜ, ಮೋದಿ ಅವರಿಗೆ ಇಡೀ ದಕ್ಷಿಣ ಭಾರತದಲ್ಲಿ ಎಲ್ಲೂ ಸಹ ಮೋದಿ ಅವರು ಇವತ್ತು ಕೇವಲ ಹಿಂದಿ ಬೆಲ್ಟ್ ನಲ್ಲಿ ಇವತ್ತು ರಾಜಕಾರಣಿ ಆಗಿದ್ದಾರೆ. ಹಿಂದಿಯೇತರ ರಾಜ್ಯಗಳಲ್ಲಿ ಇವತ್ತು ಮೋದಿ ಅವರ ಲೀಡರ್ಶಿಪ್ ಎಲ್ಲಿದೆ ಕೇಳಲಿಕ್ಕೆ ಬಯಸುತ್ತೇನೆ, ಬಿಜೆಪಿ ಎಲ್ಲಿದೆ ಕೇಳಲಿಕ್ಕೆ ಬಯಸುತ್ತೇನೆ, ಕರ್ನಾಟಕದಲ್ಲಿ ಇಲ್ಲ, ತಮಿಳುನಾಡಲ್ಲಿ ಇಲ್ಲ, ಕೇರಳದಲ್ಲಿ ಇಲ್ಲ, ಆಂಧ್ರದಲ್ಲಿ ಇಲ್ಲ, ತೆಲಂಗಾಣದಲ್ಲಿ ಇಲ್ಲ, ಮಹಾರಾಷ್ಟ್ರದಲ್ಲೂ ಮ್ಯಾನೇಜ್ ಮಾಡಿ ಅಧಿಕಾರಕ್ಕೆ ಬಂದಿರುವಂತದ್ದು, ಒರಿಸ್ಸಾದಲ್ಲಿ ಇಲ್ಲ, ವೆಸ್ಟ್ ಬೆಂಗಾಲ್ ಅಲ್ಲಿ ಇಲ್ಲ, ಡೆಲ್ಲಿನಲ್ಲಿ ಇಲ್ಲ, ಪಂಜಾಬ್ ಅಲ್ಲಿ ಇಲ್ಲ, ಕಾಶ್ಮೀರದಲ್ಲಿ ಇಲ್ಲ, ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಅಲ್ಲೂ ಸಹ ಲೋಕಲ್ ಪಾರ್ಟೀಸ್ ಹೆಚ್ಚು ಇರುವಂತದ್ದು. ಏನು ಇವತ್ತು ಬಿಂಬಿಸ್ಕೊಳ್ಳೋಂತದಕ್ಕೆ ಸ್ಟೇಟ್ಸ್ಮನ್ಶಿಪ್ ಅನ್ನು ತೋರೋದ್ರಲ್ಲಿ ನೋಡಿ, ನಿಮಗೆ ಒಂದು ಸೆನ್ಸಸ್ ಅನ್ನು ನಿಮಗೆ ರಿಪೋರ್ಟ್ ಅನ್ನು ಕೊಡಲಿಕ್ಕೆ ಬಯಸುತ್ತೇನೆ. ಸರ್ವೆ ಮತ್ತು ನಮ್ಮ ಸೆನ್ಸಸ್ ರಿಪೋರ್ಟ್ ಪ್ರಕಾರ 41% ಮಾತ್ರ ಈ ದೇಶದಲ್ಲಿ ಹಿಂದಿ ಭಾಷಿಕರು ಇರುವಂತದ್ದು, ಹಿಂದಿ ಮಾತನಾಡುವಂತ 41%. ಕನ್ನಡ ಮಾತಾಡುವಂತವರು ನ್ಯಾಷನಲ್ ಲೆವೆಲ್ ಅಲ್ಲಿ ಲೆಕ್ಕದಲ್ಲಿ ತಗೊಂಡ್ರೆ 3%. ಬೆಂಗಾಲಿ ಭಾಷೆ ಮಾತನಾಡುವಂತವರು 8%. ತೆಲುಗು ಭಾಷೆ ಮಾತನಾಡುವಂತವರು ಆಂಧ್ರ ಮತ್ತು ತೆಲಂಗಾಣದಲ್ಲಿ 7%. ಮರಾಠಿ ಮಾತನಾಡುವಂತವರು 6%. ತಮಿಳು ಮಾತನಾಡುವಂತವರು 6%. ಉರ್ದು ಮಾತನಾಡುವಂತವರು 3%. ಗುಜರಾತಿ ಮಾತನಾಡುವಂತವರು 4%. ಒರಿಯಾ ಒರಿಸ್ಸಾ ಭಾಷೆ ಮಾತನಾಡುವಂತವರು 3%. ಪಂಜಾಬಿ ಮಾತನಾಡುವಂತವರು ಪಂಜಾಬ್ ಅಂಡ್ ಚಂಡೀಗಢ ಅಲ್ಲಿ 2%. ಕೇರಳದಲ್ಲಿ ಮಲಯಾಳಂ ಮಾತನಾಡುವಂತವರು 2%. ಓಕೆ, ಹಿಂದಿ ಮತ್ತು ಗುಜರಾತಿ ಎರಡೂ ಸೇರಿಸಿಕೊಂಡ್ರು 45% ಇವತ್ತು ನಿಮಗೆ ಒಂದಿಷ್ಟು ಬೆಂಬಲ ಇದೆ. ಈ ದೇಶದ ಸುಮಾರು 55% ಗೂ ಎಷ್ಟು ಜನ ಹೆಚ್ಚು ಜನ ನಿಮ್ಮ ವಿರುದ್ಧ ಇದ್ದಾರೆ? ನೀವು ರಾಷ್ಟ್ರೀಯ ನಾಯಕರ ಮಿಸ್ಟರ್ ಮೋದಿ, ಅರೆ ಇಂದಿರಾ ಗಾಂಧಿಯವರು ಈ ದೇಶದ ಪ್ರಧಾನಿಗಳಾಗಿದ್ದಾಗ, ಅಥವಾ ನೆಹರು ಇರಬಹುದು, ಶಾಸ್ತ್ರಿ ಅವರು ಇರಬಹುದು, ಇಂದಿರಾಜಿಯವರು ಇರಬಹುದು, ಕನ್ಯಾಕುಮಾರಿದಿಂದ ಕಾಶ್ಮೀರದವರೆಗೂ ಈ ದೇಶದ ಜನ ಕಾಂಗ್ರೆಸ್ಗೆ ಬೆಂಬಲವಾಗಿ ನಿಂತಿದ್ರು. ಇದನ್ನ ಮಿಸ್ಟರ್ ಮೋದಿ ಅರ್ಥ ಮಾಡ್ಕೋಬೇಕು. ಅಷ್ಟೇ ಅಲ್ಲ, 77 ರಲ್ಲಿ ಕಾಂಗ್ರೆಸ್ ಏತರ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದಾಗ ಮುರಾರ್ಜಿಯವರು 9 ರಾಜ್ಯಗಳ ಡಿಸಾಲ್ವ್ ಮಾಡಿ ಎಲೆಕ್ಷನ್ ಮಾಡಿದ್ರು. 9 ರಾಜ್ಯಗಳಲ್ಲಿ ಜನತಾ ಪರಿವಾರದವರು ಅಧಿಕಾರಕ್ಕೆ ಬಂದರು. ದಟ್ ಈಸ್ ಲೀಡರ್ಶಿಪ್. ಇಂದಿರಾ ಗಾಂಧಿಯವರ, ನೆಹರು ಅವರ, ಶಾಸ್ತ್ರಿ ಅವರ, ಮುರಾರ್ಜಿಯವರ, ಹೀಗೆ ರಾಷ್ಟ್ರವ್ಯಾಪಿ ಎಲ್ಲ ರಾಜ್ಯಗಳ ಬೆಂಬಲವನ್ನ ಪಡೆಯುವಂತ ಪ್ರಾಮಾಣಿಕ ಪ್ರಯತ್ನ ಆ ಸ್ಥಳೀಯ ಸಮಸ್ಯೆಗಳ ಹಿನ್ನೆಲೆಯಲ್ಲಿ ಪ್ರಯತ್ನ ಮಾಡಿದೆ.
ಇವತ್ತು ಮೂರು ರಾಜ್ಯಗಳಲ್ಲಿ ಗೆದ್ದಿರುವಂತ ಹಿನ್ನೆಲೆಯಲ್ಲಿ ಅದಕ್ಕೆ ಅಭಿನಂದಿಸುತ್ತೇನೆ. ನಂದೇನು ತಕರಾರಿಲ್ಲ, ಯಾಕಂದ್ರೆ ಮತದಾರರ ತೀರ್ಪನ್ನು ನಾವೆಲ್ಲರೂ ಸಹ ತಲೆಬಾಗಬೇಕು. ಆದರೆ ನಾನು ಇಷ್ಟೇ ಸ್ಪಷ್ಟವಾಗಿ ಹೇಳ್ತೇನೆ, ನಾನು ಒಂದ್ಸಾರಿ ನಿಮಗೆ ಹೇಳಿದ್ದೆ, 52 ರಿಂದ 77 ವರೆಗೂ ಕಾಂಗ್ರೆಸ್ ರಾಷ್ಟ್ರದಲ್ಲಿ ಅಧಿಕಾರದಲ್ಲಿ ಇದ್ದಂತದ್ದು. 77 ರಲ್ಲಿ ಒಂದೇ ಎಲೆಕ್ಷನ್, ಒಂದೇ ಇಶ್ಯೂ ಪಾರ್ಲಿಮೆಂಟ್ ಅಲ್ಲಿ, ಚುನಾವಣೆಯಲ್ಲಿ ಜನತಾ ಪಾರ್ಟಿ ಬರಲಿಕ್ಕೆ ಎಮರ್ಜೆನ್ಸಿ ಎಕ್ಸಸೈಸ್. 80 ರಲ್ಲಿ ಪ್ರೈಸ್ ರೈಸ್ ಇನ್ಸ್ಟೆಬಿಲಿಟಿ, 84 ರಲ್ಲಿ ಇಂದಿರಾ ಗಾಂಧಿ ಅಸೋಸಿಯೇಷನ್, 89 ರಲ್ಲಿ ಬೋಫರ್ಸ್, 91 ರಲ್ಲಿ ರಾಜೀವ್ ಗಾಂಧಿ ಅವರ ಅಸೋಸಿಯೇಷನ್, 96 ರಲ್ಲಿ ಬಾಬ್ರಿ ಮಸೀದಿ ಡೆಮಾಲಿಷನ್, 98-99 ರಲ್ಲಿ ಇನ್ಸ್ಟೆಬಿಲಿಟಿ, 2004 ರಲ್ಲಿ ರಾಂಗ್ ಸ್ಲೋಗನ್ ಅಟಲ್ ಬಿಹಾರಿ ವಾಜಪೇಯಿ ಶೇನಿಂಗ್ ಇಂಡಿಯಾ ಅನ್ನೋದನ್ನು ಕೊಟ್ಟಂಥದ್ದು, 2009 ರಲ್ಲಿ ಪಾಸಿಟಿವ್ ವೋಟ್ ಇಂದ ಡಾಕ್ಟರ್ ಮನಮೋಹನ್ ಸಿಂಗ್ ರವರ ಜನಪರವಾಗಿ ಮಾಡಿದಂಥ 1-2-3 ಅಗ್ರಿಮೆಂಟ್ ಇರ್ಬೋದು, ಅಥವಾ ರೈಟ್ ಟು ಎಜುಕೇಷನ್ ಇರ್ಬೋದು, ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಇರ್ಬೋದು, ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಇರ್ಬೋದು, ಈ ರೀತಿಯ ಕಾರಣದಿಂದ 2014 ಸಹ ಒಂದೇ ಇಶ್ಯೂ, ಅದು ನಡೆದಿಲ್ಲ ಅನ್ನೋದು ಈಗ ಪ್ರೂವ್ ಆಗಿದೆ. ಏನು? 2G ಕರಪ್ಷನ್. 2019 ಚುನಾವಣೆಯಲ್ಲಿ ಎಗೇನ್ ಒಂದೇ ಇಶ್ಯೂ, ಪುಲ್ವಾಮಾ. ಆದರೆ ಪುಲ್ವಾಮಾ ಸೃಷ್ಟಿ ಮಾಡಿದ್ದು ಅಂತೇಳಿ ಕಾಶ್ಮೀರದ ಆಗಿನ ರಾಜ್ಯಪಾಲರು ಹೇಳಿರ್ತಕ್ಕಂಥದ್ದು ಎಲ್ರಿಗೂ ಸಹ ಗೊತ್ತಿರುವಂಥದ್ದು. ಹಾಗೆ 2024 ದೇಶದ ಜನತೆಯ ಮುಂದೆ ಅನೇಕ ವಿಚಾರಗಳಿದ್ದಾವೆ. ಈಗ ಉದಾಹರಣೆಗೆ ಬೆಲೆ ಏರಿಕೆ, ಈ ಸಮಾಜದ 140 ನಮ್ಮ ದೇಶದ 140 ಕೋಟಿ ಭಾರತೀಯರಿಗೆ ಬೆಲೆ ಏರಿಕೆಯಿಂದ ತತ್ತರಿಸಿದ್ದಾರೆ. ಡೀಸೆಲ್ ಪೆಟ್ರೋಲ್ ಇವತ್ತು 100 ರೂಪಾಯಿ ಕ್ರಾಸ್ ಆಗಿದೆ, ಗ್ಯಾಸ್ ಇವತ್ತು 1000 ರೂಪಾಯಿ ಕ್ರಾಸ್ ಆಗಿದೆ, 395 ಇದ್ದಂಥದ್ದು. ರೈತರ ಬದುಕು ಇವತ್ತು ದುಸ್ತರ ಆಗಿದೆ, ನಿರುದ್ಯೋಗಿ ಯುವಕರ ಪಾಡು ಇವತ್ತು ಯುವಕು ಯುವತಿಯರ ಪಾಡು ಕೇಳಲಿಕ್ಕೆ ಆಗ್ತಾ ಇಲ್ಲ, ಬಡತನ ಇವತ್ತು ತಾಂಡವಾಡ್ತಾ ಇದೆ. ದೇಶದ ರಕ್ಷಣೆ ಮಾಡುವಂಥದ್ರಲ್ಲಿ ವಿಶೇಷವಾಗಿ ಚೈನಾ ಬಾರ್ಡರಲ್ಲಿ ರಕ್ಷಣೆ ಮಾಡುವಂಥದ್ರಲ್ಲಿ ವಿಫಲರಾಗಿದ್ದಾರೆ. 2024 ಈ ದೇಶದ ಜನ, ನಿಮ್ಮ ಜನವಿರೋಧಿ ಪ್ರವೃತ್ತಿಗಳೇನಿದ್ದಾವೆ, ಹೇಗೆ ಇಡೀ ಸೌತ್ ಇಂಡಿಯಾ ನಿಮ್ಮನ್ನು ರಿಜೆಕ್ಟ್ ಮಾಡಿದೆ, ಹೇಗೆ ನಿಮ್ಮನ್ನು ಹಿಂದಿಯೇತರ ರಾಜ್ಯಗಳು ರಿಜೆಕ್ಟ್ ಮಾಡಿದ್ದಾವೆ, ಹಾಗೆ ಹಿಂದಿ ಮಾತನಾಡುವ ರಾಜ್ಯಗಳು ಸಹ 2024 ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಮೋದಿಯವರನ್ನು ರಿಜೆಕ್ಟ್ ಮಾಡುವಂಥ ಅವಕಾಶಗಳು ಹೆಚ್ಚಿದ್ದಾವೆ ಅಂತೇಳಿ ಹೇಳಿಕೆ ಬಯಸ್ತೇನೆ. ಎರಡನೇದು, ಇವತ್ತೇನು ನಮ್ಮ ಸೋಲಿಗೆ, ಇದಕ್ಕೆ ನಾವು ಯಾರಿಗೂ ಸಹ ದೋಷ ಕೊಡಲಿಕ್ಕೆ ನಾನಂತೂ ಹೋಗೋದಿಲ್ಲ. ಆತ್ಮಾವಲೋಕನ ಮಾಡಿಕೊಂಡು ಬಹುಶಃ ಈ ಪರಿಸ್ಥಿತಿಯನ್ನು ನಿಭಾಯಿಸ್ತಕ್ಕಂಥದಕ್ಕೆ, ಜನಬೆಂಬಲವನ್ನು ಮತ್ತಷ್ಟು ಗಳಿಸ್ತಕ್ಕಂಥದಕ್ಕೆ ನಮ್ಮ ಪಕ್ಷದ ನಾಯಕತ್ವ ಚಿಂತನೆ ಮಾಡುತ್ತೆ ಅಂತ ಹೇಳಿ ನಾನಂತೂ ಭಾವಿಸಿದ್ದೆ.